ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕವಿತಾ ಬ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಸಮ್ಮರ್ ಶುರುವಾಗ್ತಿದೆ. ಈ ಟೈಮ್ನಲ್ಲಿ ನಾವು ಆದಷ್ಟು ಫೇಸ್ ಚೆನ್ನಾಗಿ ರಕ್ಷಣೆ ಮಾಡ್ಕೋಬೇಕು, ಇಲ್ಲಾಂದರೆ ಟ್ಯಾನ್ ಆಗುತ್ತೆ. ಅದಕ್ಕೆ ನಾನು ಮುಂದಿನ ವೀಡಿಯೋಸು ಆದಷ್ಟು ಸಮ್ಮರ್ ರಿಲೇಟೆಡ್ ವೀಡಿಯೋಸು ಮಾಡ್ತೀನಿ. ಇವತ್ತು ಒಂದಷ್ಟು ವಿಷಯ ಚರ್ಚೆ ಮಾಡಿ ನಂತರ ವೀಡಿಯೋ ಶುರು ಮಾಡೋಣ ಅಂತ. ತುಂಬ ಜಾಸ್ತಿ ಮಾತಾಡಲ್ಲ ಫ್ರೆಂಡ್ಸ್. ನಾನು ಯಾವುದೇ ವಿಡಿಯೋ ಮಾಡಿದರೂ ಫಸ್ಟ್ ಅದು ನಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡೇ ನಾನು ವಿಡಿಯೋ ಹಾಕೋದು. ಪರ್ಸ್ನಲಿ ನಾನು ಮನೆ ಮದ್ದನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ, ಯಾಕೆಂದರೆ ಅದರಲ್ಲಿ ಸೈಡ್ ಎಫೆಕ್ಟ್ ಆಗೋಲ್ಲ ಅಂತ. ಫ್ರೆಂಡ್ಸ್, ಇವತ್ತು ನಾನು ಹರಳೆಣ್ಣೆ ಫೇಸ್ ಪ್ಯಾಕ್ ಬಗ್ಗೆ ಮಾತಾಡ್ತಿರೋದು. ಈ ಹರಳೆಣ್ಣೆ ಮುಖದ ಮೇಲಿನ ಕಪ್ಪು ಕಲೆಗಳನ್ನು ಹೋಗಲಾಡಿಸುತ್ತದೆ. ಇದನ್ನು ಡಾರ್ಕ್ ಸರ್ಕಲ್ಗೂ ಕೂಡ ಹಚ್ಚಬಹುದು. ಮೊದಲಿಗೆ ಯಾವ ರೀತಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಿಧಾನವಾಗಿ ಫ್ರೆಂಡ್ಸ್, ಮೊದಲಿಗೆ ಒಂದು ಬೌಲ್ಗೆ ಒಂದು ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಸ್ಪೂನ್ ಸಮ ಪ್ರಮಾಣವಾಗಿ ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಾಲು ಚಮಚ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಕಲಸಿದ ನಂತರ. ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಬ್ರಷ್ ಸಹಾಯದಲ್ಲೂ ಕೂಡ ಹಾಕ್ಕೊಳ್ಬೋದು, ಇಲ್ಲ ಕೈಯಲ್ಲೂ ಕೂಡ ನಾವು ಹಾಕ್ಕೊಳ್ಬೋದು. ಮೊದಲಿಗೆ ಫಸ್ಟು ಮುಖವನ್ನು ನೀಟಾಗಿ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬರಬೇಕಾಗುತ್ತೆ. ನೀವು ಫೇಸ್ ವಾಶ್ನ ಬೇಕಾದರೆ ಸೋಪ್ನಲ್ಲಾದರೂ ಹಾಕೊಂಬೋದು, ಸೋಪಲ್ಲೂ ಕೂಡ ತೊಳ್ಕೊಂಡು ಬರ್ಬೋದು, ಇಲ್ಲ ಅಂದರೆ ಫೇಸ್ ವಾಶ್ ಕೂಡ ಬಳಸಬಹುದು. ನಾನು ಫೇಸ್ ವಾಶ್ನೇ ಜಾಸ್ತಿ ಬಳಸೋದು ಫ್ರೆಂಡ್ಸ್. ಫ್ರೆಂಡ್ಸ್, ಹೇಳಬೇಕಂದ್ರೆ ಇಲ್ಲಿ ನಾನು ಹರಳೆಣ್ಣೆ ಹಾಕಿರೋದ್ರಿಂದ ತುಂಬ ಜನ ಹರಳೆಣ್ಣೆನ ಅಂತ ಒಂಥರ ಅಂದ್ಕೊಳ್ತಾರೆ, ಯಾಕಂದರೆ ಇದರಲ್ಲಿ ತುಂಬ ಉಪಯುಕ್ತವಾದಂಥ ಗುಣಗಳಿದ್ದಾವೆ. ನಿಜವಾಗ್ಲೂ ಇದನ್ನು ನೀವು ಈ ಪ್ಯಾಕ್ನ ನೀವು ವಾರಕ್ಕೆ ಎರಡು ಸಾರಿ ಹಾಕ್ತಾ ಬರ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದರದ್ದು ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ. ಯಾಕಂದರೆ ನೀವು ನೋಡ್ತಾ ಇದ್ರೆ ನನ್ನ ಸ್ಕಿನ್ನ, ನಾನು ಆದಷ್ಟು ಹೋಮ್ ರೆಮಿಡಿನೇ ನಾನು ಜಾಸ್ತಿ ಬಳಸೋದು. ಪ್ಯಾಕ್ಗಳನ್ನು ಕೂಡ ನಾನು ಯಾವಾಗಲೂ ಆಲ್ಮೋಸ್ಟ್ ನಾನು ವೀಕ್ಲಿ ಒಂದು 5 ರಿಂದ 6 ದಿವಸ ನಾನು ಎಲ್ಲ ರೀತಿ ಪ್ಯಾಕ್ ಹಾಕ್ತೀನಿ. ಸೊ ನಾನು ಒಂದೊಂದು ನಿಮಗೆ ಪ್ಯಾಕ್ ತೋರಿಸ್ತಿದ್ದೀನಿ. ಲಾಸ್ಟ್ ಟೈಮು ಒಂದು ಪ್ಯಾಕ್ ತೋರಿಸ್ದೆ, ಈ ಟೈಮು ಒಂದು ಪ್ಯಾಕ್ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ನಿಮಗೆ ಈ ಸನ್ ಟ್ಯಾನ್ ಆಗಿರೋದು ಬೇಗನೆ ಅದು ರಿಲೀಫ್ ಆಗೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರಲ್ಲೂ ಈಗ ನಾವು ಸಡನ್ನಾಗಿ ಫಂಕ್ಷನ್ಗೆ ಹೋಗಬೇಕು ಅಂದಾಗ ಆ ರೀತಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಗ್ಲೋ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ನಾನು ಯಾವುದೇ ಒಂದು ಹೋಮ್ ರೆಮಿಡಿ ಮಾಡಿದ್ರೆ ಅದನ್ನು ಫಸ್ಟು ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡೆ ನಾನು ಅದನ್ನು ಒಂದು ವಿಡಿಯೋ ಮಾಡಿ ನಾನು ಹಾಕೋದು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಲಾಸ್ಟ್ ಟೈಮ್ ನಾನು ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೆ. ಈ ಸಾರಿ ನಾನು ಬ್ರಷ್ ಸಹಾಯದಿಂದ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಹರಳೆಣ್ಣೆ ಪ್ಯಾಕ್ ಆಗಿರೋದ್ರಿಂದ ತುಂಬ ಜಿಡ್ಡಿನ ಅಂಶ ಇರುತ್ತೆ, ಅಷ್ಟು ಬೇಗ ಒಣಗಲ್ಲ. ಇಲ್ಲ ಅಂದರೂ ಕೂಡ ಒಂದು 2-3 ಗಂಟೆ ನಾವು ಈ ರೀತಿ ಬಿಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ. ಸೊ ನೀವು ಅಷ್ಟು ಟೈಮ್ ಇಲ್ಲ ಅನ್ನೋರು ಬೇಕಾದರೆ 1 ಅವರ್ ಕೂಡ ಇದನ್ನು ಹಾಕ್ಕೊಳ್ಬೋದು. 1 ಅವರ್ ಆದ ನಂತರ ನಾನು ಇದನ್ನು ಯಾವ ರೀತಿ ನೆಕ್ಸ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಮೊದಲಿಗೆ ನಾನು ಫುಲ್ ಪ್ಯಾಕ್ ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ನನ್ನ ಮುಖದಲ್ಲಿ ಆಲ್ಮೋಸ್ಟ್ ಫ್ರೆಂಡ್ಸ್ ತುಂಬಾ ಕಲೆಗಳು ಕಡಿಮೆ ಆಗಿದೆ. ಅದಕ್ಕೆ ಕಾರಣನೇ ಈ ಮನೆ ಮದ್ದು. ನಾನು ಇದನ್ನು ತುಂಬ ಇಷ್ಟಪಟ್ಟು
ನಾನು ಈ ಪರ್ಟಿಕ್ಯುಲರಾಗಿ ಈ ಹರಳೆಣ್ಣೆ ಫೇಸ್ ಪ್ಯಾಕ್ನ ತುಂಬ ಇಷ್ಟಪಟ್ಟು ನಾನು ಹಾಕ್ಕೊಳ್ತೀನಿ. ಇದರಲ್ಲಿ ಎರಡು ಮೂರು ರೀತಿ ನಾವು ಫೇಸ್ ಪ್ಯಾಕ್ ಮಾಡ್ಕೊಬೋದು. ಮುಂದಿನ ವಿಡಿಯೋಸಲ್ಲಿ ನಾನು ತೋರಿಸ್ತೀನಿ ಯಾವ್ಯಾವ ರೀತಿ ಹರಳೆಣ್ಣೆಯಲ್ಲಿ ಫೇಸ್ ಪ್ಯಾಕ್ ಯಾವ್ಯಾವ ರೀತಿ ಮಾಡ್ಕೊಬಹುದು ಅಂತ. ಆಮೇಲೆ ಹರಳೆಣ್ಣೆಯಲ್ಲಿ ಯಾವ್ಯಾವ ರೀತಿಯಾಗಿ ಗುಣಲಕ್ಷಣಗಳಿದ್ದಾವೆ, ಅದು ಯಾವ್ಯಾವುದಕ್ಕೆ ಅಂದರೆ ಬಳಸ್ಬೋದು, ಒಂದು ಅಟ್ಲೀಸ್ಟ್ ಒಂದು ಹುಬ್ಬಿಗೆ, ಇಲ್ಲ ಕಣ್ಣಿಗೆ, ಇಲ್ಲ ಲಿಪ್ಸಿಗೆ, ಇಲ್ಲ ಹೇರ್ಗೆ ಯಾವ ರೀತಿ ಅಂತ ಬಳಸ್ಬೋದು ಅಂತ ನಾನು ಮುಂದಿನ ವಿಡಿಯೋಸಲ್ಲಿ ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಒಂದು ಸ್ಪೂನು ಕರೆಕ್ಟಾಗಿ ಒಬ್ಬರಿಗಾಗುತ್ತೆ. ನಾನು ಫುಲ್ಲು ನಾನು ನನ್ನ ಫೇಸ್ಗೆ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈಗ 1 ಅವರ್ ಆಗಿದೆ. ಸೊ 1 ಅವರ್ ಆಗಿದ ತಕ್ಷಣವೇ ನಾನು ಸ್ವಲ್ಪ ಸ್ಕ್ರಬ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಿಧಾನವಾಗಿ ಮಸಾಜ್ ಮಾಡುವುದರಿಂದ ರಕ್ತ ಪರಿಚಲನೆ ಹೆಚ್ಚಿಸುತ್ತದೆ ಮತ್ತು ಮುಖಕ್ಕೆ ವಿಶ್ರಾಂತಿ ನೀಡುತ್ತದೆ. ಇದರಿಂದ ಹುಬ್ಬುಗಳ ಆರೋಗ್ಯಕರ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹರಳೆಣ್ಣೆ ಪ್ಯಾಕು ನಿಯಮಿತವಾಗಿ ಬಳಸುತ್ತಿದ್ದರೆ ಸುಕ್ಕುಗಳಿಂದ ದೂರವಿರಲು ಇದು ತುಂಬಾ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಅಟ್ಲೀಸ್ಟ್ 2 ನಿಮಿಷ ಆದರೂ ಕೂಡ ನಾವು ತುಂಬಾ ಸ್ಮೂತಿಯಾಗಿ ನಾವು ಇದನ್ನು ಮಸಾಜ್ ಮಾಡಬೇಕು ಫ್ರೆಂಡ್ಸ್. ರಫ್ ಆ್ಯಂಡ್ ಟಫ್ ಆಗಿ ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜಿಡ್ಡಿನ ಅಂಶ ಇರುತ್ತೆ ಇದರಲ್ಲಿ, ಅದಕ್ಕಾಗಿ ನಾನು ತುಂಬ ಸ್ಮೂತಾಗಿ ನಾನು ಮಸಾಜ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ನಿಮಗೆ ತುಂಬ ಕರೆ ಕಟ್ಟಿರೋದು, ಕಲೆಗಳಾಗಿರೋದು, ಅಂಥ ಕಡೆ ನೀವು ಸ್ವಲ್ಪ ನಿಧಾನಕ್ಕೆ ತುಂಬ ಸಮಯ ಅಲ್ಲಿ ನೀವು ಮಸಾಜ್ ಮಾಡ್ಕೊಂಡು ಬನ್ನಿ. ಉದಾಹರಣೆಗೆ ಮೂಗಿನ ಸುತ್ತ, ಹುಬ್ಬಿನ ಸುತ್ತ, ತುಟಿ ಸುತ್ತ ಮಾಡ್ಕೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ಅಂದರೂ ಒಂದು 10 ನಿಮಿಷ ಬೇಕು, ಯಾಕಂದರೆ ಇದು ತುಂಬ ಆಯಿಲ್ ಇರುತ್ತಲ್ವ, ಅದಕ್ಕೋಸ್ಕರ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಗೊತ್ತಾಗ್ತಿದೆ ಅನಿಸ್ತಿದೆ, ರಿಸಲ್ಟು ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟು. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನನ್ನ ಫೇಸಲ್ಲಿ ಆಲ್ಮೋಸ್ಟು ಈ ಮಾರ್ಕ್ಸ್ಗಳಿತ್ತು, ಸೊ ಅದೆಲ್ಲ ಕಂಟ್ರೋಲ್ ಆಗ್ತಾ ಬಂದಿದೆ. ಸಾಫ್ಟ್ ಸ್ಕಿನ್ನು, ಡ್ರೈ ಸ್ಕಿನ್ನು, ಹಾಗೆ ಆಯಿಲ್ ಸ್ಕಿನ್ನು ಎಲ್ಲ ಕಂಟ್ರೋಲ್ ಆಗುತ್ತೆ. ಇದು ತುಂಬ ಸಾಫ್ಟ್ ಆಗುತ್ತೆ.